ಕಾನೂನ ಯಾರೇ ಕೈಗೆತ್ತಿಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ. ಬಿಜೆಪಿ ಮಾಡ್ತಿರೋದು ರಾಜಕಾರಣ ಅಲ್ಲ, ರಾಮಕಾರಣ. ಈ ಬಾರಿ 2024 ಬಿಜೆಪಿ ಗೆಲ್ಲೋಕೆ ರಾಮ ಸಾಕು, ರಾಮಕಾರಣ ಸಾಕು, ರಾಜಕಾರಣ ಬೇಡವೇ ಬೇಡ. ಬಿಜೆಪಿ ರಾಮ ಬಾಣವನ್ನೇ ಬಿಟ್ಟಿದೆ. ಸೋಲನ್ನು ಸುಟ್ಟು ಹಾಕೋದಕ್ಕೆ, ಸೋಲಿನ ಸಂಕಷ್ಟವನ್ನು ನೀಗಿಸೋದಕ್ಕೆ ಬಿಜೆಪಿ ರಾಮ ಬಾಣವನ್ನು ಕಂಡಿಡ್ಕೊಂಡಿದೆ. ರಾಮ ಬಾಣವನ್ನು ಬಿಟ್ಟಿದ್ದು ಆಗಿದೆ. ರಾಮ ಬಾಣ ಗುರಿ ತಲುಪೋದೊಂದೇ ಬಾಕಿ, ಅದು ಮೇಯಲ್ಲಿ ಗುರಿ ತಲುಪುತ್ತೆ ಬಹುಶಃ. ಹಾಗಂತ ಬಿಜೆಪಿ ರಾಜಕಾರಣ ಮಾಡೋದಿಲ್ವಾ? ರಾಮಕಾರಣ ಮಾಡೋದು ಅಂದರೆ ರಾಜಕಾರಣ ಅಲ್ವಾ? ಅದನ್ನು ಬಿಜೆಪಿಯ ಬುದ್ಧಿವಂತಿಕೆ ಅಂತ ಕರಿಬಹುದು. ಕಾಂಗ್ರೆಸ್ ಕೂಡ ಮಾಡಬಹುದಾಗಿತ್ತು. ಕಾಂಗ್ರೆಸ್ ಆ ಥರ ಮಾಡೋಲಿ ಹೇಳುತ್ತಾ ಇದೆ ಪದೇ ಪದೇ. ಕಾಂಗ್ರೆಸ್ ರಾಮನನ್ನು ಬಿಡುತ್ತೆ, ಹನುಮನನ್ನು ಬಿಡುತ್ತೆ. ಇವತ್ತಿನ ಸಮಾಜದಲ್ಲಿ ಒಂದು ದೊಡ್ಡ ಪುನರುತ್ಥಾನದ ಕಾಲ ಇದು ಅಂತ ಅನ್ನಿಸ್ತಾ ಇದೆ. ಇದು ರಾಮ ಹನುಮನನ್ನು ಬಿಟ್ಟು ಬದಿಗಿಡುವ ಕಾಲ ಅಲ್ಲ. ಜನ ನೀವು ಕೊಟ್ಟ ಗ್ಯಾರಂಟಿಗಳನ್ನು ಒಂದು ದಿನದಲ್ಲಿ ಮರೀತಾರೆ, ಎರಡು ದಿನದಲ್ಲಿ ಖಾಲಿ ಮಾಡ್ಕೋತಾರೆ. ನೀವು ಕೊಟ್ಟ ಗ್ಯಾರಂಟಿಗಳು ಜೇಬಿಗೆ ಮಾತ್ರ, ಆದರೆ ಮನಸ್ಸಿಗೆ ರಾಮನೇ ಬೇಕು, ಹನುಮನೇ ಬೇಕು. ಕಾಂಗ್ರೆಸ್ ಎಡವ್ತಾ ಇರೋದು ಇಲ್ಲೇ. ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಮೋದಿ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಬಳಸ್ತವೆ ಅಂದ್ಕೊಂಡ್ರೆ ಬತ್ತಳಿಕೆಯಲ್ಲಿ ಬಾಣಗಳೇ ಖಾಲಿಯಾಗಿದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ RSS BJPಯನ್ನು ವಿಷ ಅಂತ ಕರೀತಾರೆ. ನರೇಂದ್ರ ಮೋದಿಯವರನ್ನು ಇದೇ ಮಲ್ಲಿಕಾರ್ಜುನ ಖರ್ಗೆಯವರು ವಿಷ ಅಂತ ಹೇಳಿದರು. 2023 ಏಪ್ರಿಲಲ್ಲಿ ಮೋದಿ ವಿಷ ತುಂಬಿದ ಹಾವು ಅಂತ ಹೇಳಿದರು. ಅದಕ್ಕೆ ಎಂಥ ವಿರೋಧನ ಎದುರಿಸಿದ್ರು ಅಂತ ಗೊತ್ತು. ಇನ್ನು DMK ಮಾಡಿದ ಡ್ಯಾಮೇಜ್ಗಳು, ಸನಾತನ ಧರ್ಮ ವಿರೋಧಿ ಹೇಳಿಕೆಗಳು, ಇದರಿಂದಾಗಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 BJP ಗೆಲ್ಲುವಲ್ಲಿ ಅದು ಒಂದು ಮುಖ್ಯ ಕಾರಣ ಆಯಿತು. ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಬಾಣಗಳು ಇಲ್ಲ, BJP ಒಂದೇ ಒಂದು ಬಾಣ, ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡಿದೆ, ಅದು ರಾಮ ಬಾಣ. ಅದು ಗುರಿ ತಲುಪೋದ್ರಲ್ಲಿ ಅನುಮಾನನೇ ಇಲ್ಲ. ಅಂದರೆ BJP ಗೆಲುವಿಗೆ ಬಹಳ ಹತ್ತಿರ ಆಗ್ತಾ ಇದೆ, ಕಾಂಗ್ರೆಸ್ ಗೆಲುವಿನಿಂದ ದೂರ 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 ಬರ್ತಾ ಇದೆ. ಈಗ ಕೆರೆಗೋಡು ಪ್ರಕರಣವನ್ನೇ ನೋಡಿ, ಮಂಡ್ಯವನ್ನು ಗೆಲ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಾಂಗ್ರೆಸ್ಗಿದೆ. ಕಾಂಗ್ರೆಸ್ ಒಂದೇ ಒಂದು ಕ್ಷೇತ್ರವನ್ನು ಮಾತ್ರ ಬಿಟ್ಕೊಟ್ಟಿರುವಂಥದ್ದು. ಇಡೀ ಮಂಡ್ಯದಲ್ಲಿ ಕಾಂಗ್ರೆಸ್ ಕಳ್ಕೊಂಡಿರೋದು ಒಂದೇ ಒಂದು ಕ್ಷೇತ್ರ, ಆದರೆ ಕೈಯಾರೆ ಉಳಿದೆಲ್ಲ ಅವಕಾಶಗಳನ್ನು ಕೈ ಚೆಲ್ತಾ ಇದೆ. ಕೃಷ್ಣರಾಜಪೇಟೆ ಮಾತ್ರ HT ಮಂಜು ಗೆದ್ದಿರುವಂಥದ್ದು JDSಯಿಂದ. ಇನ್ನು ನಾಗಮಂಗಲ, ಶ್ರೀರಂಗಪಟ್ಟಣ, ಕೃಷ್ಣರಾಜನಗರ ಮೈಸೂರಿನಿಂದ ಸೇರಿಕೊಳ್ಳುವಂಥದ್ದು, ಮಂಡ್ಯ, ಮೇಲ್ಕೋಟೆ ಕೂಡ ದರ್ಶನ್ ಪುಟ್ಟಣಯ್ಯ ಅವರು ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಾರೆ, ಮದ್ದೂರು, ಮಳವಳ್ಳಿ ಎಲ್ಲ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಇನ್ನು ಗೆಲ್ಲೋಕಿರೋದು ಲೋಕಸಭೆ ಒಂದೇನೆ. ಹೀಗಿರುವಾಗ ಕಾಂಗ್ರೆಸ್ ಕೈಯಾರೆ ಸಿಕ್ಕ ಅವಕಾಶವನ್ನು ಹಾಳು ಮಾಡ್ಕೋತಾ ಇದೆ. ಈ ಕೆರೆಗೋಡು ಪ್ರಕರಣದಲ್ಲಿ ಒಂದು ಸಣ್ಣ ನಿರ್ಧಾರ ಎಲ್ಲವನ್ನ ಬದಲಿಸಿಬಿಡ್ತಾ ಇತ್ತು. ನೀವು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಿ, ನಮ್ಮ ಜನರ ಮನಸ್ಥಿತಿಯನ್ನು ನೋಡಿ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಇವತ್ತು ಇದು ರಾಜಕಾರಣ. ಇವತ್ತು ಜನರ ಮನಸ್ಥಿತಿ ಹೇಗಿದೆ ಅಂದರೆ, ನಮಗೆ ರಾಷ್ಟ್ರಧ್ವಜ ಬೇಕಾಗೋದು ಕೇವಲ January 26, August 15 ಮಾತ್ರ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದು. ಬಟ್ ಇದು ಸರಿಯಲ್ಲ. ಪ್ರತಿನಿತ್ಯ ರಾಷ್ಟ್ರಧ್ವಜಕ್ಕೆ ಗೌರವ ಸಿಗಬೇಕು. ನಮ್ಮ ತಿರಂಗ, ನಮ್ಮ ತ್ರಿವರ್ಣ ಧ್ವಜ ಪ್ರತಿನಿತ್ಯ ಪ್ರತಿ ಮನೆಗಳಲ್ಲಿ ಹಾರಿಸಿದರೂ ಕೂಡ ದೇಶದ ಆ ಒಂದು ಹೆಮ್ಮೆ ಹೆಚ್ಚುತ್ತೆ. ಹಾರಿಸಬೇಕು, ಅಷ್ಟು ಗೌರವ ಬೇಕು ಈ ದೇಶದ ಬಗ್ಗೆ. ಆದರೆ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂದರೆ, ನಮಗೆ August 15, January 26 ಮಾತ್ರ ರಾಷ್ಟ್ರಧ್ವಜ ನಮ್ಮ ಶಾಲೆಗಳಲ್ಲೋ, ಅದನ್ನು ನಾವು ಶಾಲೆಗೂ ಆ ದಿನ ಹೋಗೋದಿಲ್ಲ, ರಜೆ ಕೊಟ್ಟು ಕಳಿಸಿರ್ತಾರೆ ಮನೆಗೆ, ಸರ್ಕಾರಿ ಕಚೇರಿಗಳಲ್ಲೋ ರಾಷ್ಟ್ರಧ್ವಜ ಹಾರಾಡುತ್ತೆ. ಆದರೆ ನಮಗೆ ಹನುಮ ಧ್ವಜ, ನಮಗೆ ಭಗವದ್ವಜ, ಕೇಸರಿ ಧ್ವಜ, ನಮ್ಮ ಕರ್ನಾಟಕದ ಕೆಂಪು ಹಳದಿ ಧ್ವಜ, ಇದು ವರ್ಷ ಇಡೀ ಹಾರಾಡಬೇಕು. ಇದು ವರ್ಷ ಇಡೀ ನಮ್ಮ ಮನೆಗಳಲ್ಲಿ ಇರಬೇಕು ಅನ್ನೋದು ಇಲ್ಲಿನ ಜನರ ಮನಸ್ಥಿತಿ. ಅದು BJP ಅಧಿಕಾರಕ್ಕೆ ಬಂದ ಮೇಲಂತೂ ಒಂದು ಧಾರ್ಮಿಕ ಪುನರುತ್ಥಾನ ಆಗಿದೆ, ಒಂದು
ಸಾಂಸ್ಕೃತಿಕ ಪುನರುತ್ಥಾನ ಆಗಿದೆ. ಜನರ ಮನಸ್ಸುಗಳಲ್ಲಿ ರಾಮ ಹನುಮ ಅನ್ನೋದು ಮತ್ತೊಮ್ಮೆ ಬೀಜವನ್ನು ಬಿತ್ತಲಾಗಿದೆ. ಈ ದೇಶದ ಅಸ್ಮಿತೆಯನ್ನು ಮತ್ತೆ ಜನರ ಮನಸ್ಸಲ್ಲಿ ಗಟ್ಟಿಗೊಳಿಸಲಾಗಿದೆ. ಹೀಗಿರುವಾಗ ಕಾಂಗ್ರೆಸ್ನ ಗ್ಯಾರಂಟಿಗಳದನ್ನು ಅಲುಗಾಡಿಸೋದು ಕಷ್ಟ ಅನ್ನಿಸ್ತಾ ಇದೆ. ರಾಮ ಮಂದಿರಕ್ಕೆ 6 ದಿನದಲ್ಲಿ 19 ಲಕ್ಷ ಜನ ಹೋಗಿದ್ದಾರೆ. 5 ಕೋಟಿ ಜನರನ್ನ ವರ್ಷಕ್ಕೆ ಅಯೋಧ್ಯೆಗೆ ಕರೆಸ್ಕೊಳ್ಳುವಂಥ ಒಂದು ಲೆಕ್ಕಾಚಾರ ಇದೆ. ಅಂದರೆ ಅಷ್ಟು ಜನ ಬರ್ತಾರೆ ಅನ್ನುವಂಥ ಅಂದಾಜಿದೆ. ಜಗತ್ತಿನ ಅತ್ಯಂತ ದೊಡ್ಡ ಪ್ರವಾಸಿ ಧಾರ್ಮಿಕ ಆ ಕ್ಷೇತ್ರವಾಗಿ ಅಯೋಧ್ಯೆ ಬೆಳೆಯುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಇನ್ನು ಮುಂದಿನ ಬಜೆಟ್ಗಳು ಬಂದರಂತೂ BJP ಆಡಳಿತದ ರಾಜ್ಯಗಳು, ನನಗನ್ಸಿದಾಗ ನಾನು ಅಂದಾಜು ಮಾಡ್ತಾ ಇರೋದು, ಅಯೋಧ್ಯೆಗೆ ಒಂದು ಪ್ಯಾಕೇಜಲ್ಲಿ ಒಂದು ರಿಯಾಯಿತಿಯನ್ನು ಕೊಡುವಂಥ ಚಾನ್ಸಸ್ ಕೂಡ ಇದೆ. ಅಂದರೆ ಅಯೋಧ್ಯೆ ಹೋಗುವಂಥವ್ರಿಗೆ ರೈಲ್ವೆಯಲ್ಲಿ ಆಗ್ಬೋದು, ಇಲ್ಲಾಂದರೆ ಸರ್ಕಾರದ ಕಡೆಯಿಂದ ಹಿರಿಯ ನಾಗರಿಕ ಒಂದು ನಾಗರಿಕರಿಗೆ ಒಂದು ರಿಯಾಯಿತಿಯನ್ನು ಕೊಡಬಹುದು. ಹೀಗಿರುವಾಗ ಅಯೋಧ್ಯೆ ಮತ್ತಷ್ಟು ಬೆಳೆಯುತ್ತೆ, ಆ ಒಂದು ರಾಮನ ಅಸ್ಮಿತೆ ಜಾಗೃತಿಯಾಗುತ್ತೆ. ಹಾಗಿರುವಾಗ ಕಾಂಗ್ರೆಸ್ ತಗೊಳ್ಕೊಳ್ಳುವ ಅಂಥ ನಿರ್ಧಾರಗಳು ಇದು ಬಹುಸಂಖ್ಯಾತ ವಿರೋಧಿಯಾಗಿದ್ದಾಗ ಖಂಡಿತ BJP ರಾಮ ಕಾರಣದಿಂದ ಗೆಲುವಿನತ್ತ ಹೋಗ್ತಾ ಇದ್ರೆ ರಾಜಕಾರಣವನ್ನು ಮಾಡಿಕೊಂಡು ಕಾಂಗ್ರೆಸ್ ಎಡವ್ತಾ ಇದೆ. BJP ಈಗ ಮಾಡ್ತಾ ಇರೋದು ರಾಜಕಾರಣ ಅಲ್ಲ, ಸೊ ರಾಮಕಾರಣ ಅಂತ ನಾನು ಅದಕ್ಕೆ ಹೇಳಿದ್ದು. ನೀವು ರಾಮನನ್ನು ಹನುಮನನ್ನು ಬಿಡ್ತೀರಿ ಅಂತ ಹೇಳಿದರೆ ಈ ಜನರ ಮನಸ್ಸಲ್ಲಿ ನೀವು ಗಟ್ಟಿಯಾಗಿ ಉಳ್ಕೊಳ್ಳೋದು ಕಷ್ಟ ಅಂತ ಇದೆ ಇವತ್ತಿನ ಪರಿಸ್ಥಿತಿ. ಈಗಾಗಲೇ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮಾಡಿಕೊಂಡಿರುವಂಥ ಡ್ಯಾಮೇಜ್ ಒಂದಲ್ಲ ಎರಡಲ್ಲ. ದಕ್ಷಿಣ ಭಾರತದಲ್ಲಂತೂ ಇಲ್ಲಿನ ಮಿತ್ರ ಪಕ್ಷಗಳು ಬಹಳಷ್ಟು ಡ್ಯಾಮೇಜನ್ನು ಈಗಾಗಲೇ ಸನಾತನ ಧರ್ಮದ ಬಗ್ಗೆ ಮಾತಾಡಿ ಒಂದಷ್ಟು ರಾಜ್ಯಗಳಲ್ಲಿ ತಮ್ಮ ಬಗ್ಗೆ ಇರುವಂಥ ಏನು ವಿರೋಧವನ್ನು ಹೆಚ್ಚಿಸ್ಕೊಂಡಿದ್ದಾವೆ. ಅಂದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಈ ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಇಲ್ಲಿನ ಸರ್ಕಾರಗಳ ಮನಸ್ಥಿತಿಗಳ ಬಗ್ಗೆ ಬೇಸರ ಉಂಟಾಗಿದೆ ಈಗಾಗಲೇ. ಹಾಗಾಗಿಯೇ 3 ರಾಜ್ಯಗಳನ್ನು BJP ಗೆದ್ದುಕೊಳ್ಳೋಕೆ ಕಾರಣ ಆಗಿದ್ದು ಸುಲಭವಾಗಿ. ಇನ್ನು ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಈ ಘಟನೆಗಳ ಬಗ್ಗೆ ರಾಷ್ಟ್ರ ಮಟ್ಟದ ನ್ಯಾಷನಲ್ ಚಾನೆಲ್ಗಳಲ್ಲೆಲ್ಲ ದೊಡ್ಡದಾಗಿ ಸುದ್ದಿ ಆಗ್ತಾ ಇದೆ. ಹನುಮಧ್ವಜವನ್ನು ಕೆಳಗಿಳಿಸಿದ್ರು, ಕಾಂಗ್ರೆಸ್ ಸರ್ಕಾರ ಇದೆ, ಇದು ಧರ್ಮಕ್ಕೆ ಆಗ್ತಾ ಇರುವಂಥ ಅವಮಾನ, ಕಾಂಗ್ರೆಸ್ ಹಿಂದೂ ಧರ್ಮವನ್ನು ಮಟ್ಟ ಹಾಕೋ ಪ್ರಯತ್ನ ಮಾಡ್ತಾ ಇದೆ ಅಂತ. ಇದ್ರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ, BJP RSS ಅಂದರೆ ಅದು ವಿಷ ಇದ್ದಂಗೆ ಅಂತ ಹೇಳಿದ್ದಾರೆ. ಇಡೀ ದೇಶಾದ್ಯಂತ ಹರಡಿಕೊಂಡಿದ್ದಾರೆ RSSನ ಕಾರ್ಯಕರ್ತರು. ಮೂಲೆ ಮೂಲೆಯಲ್ಲಿದ್ದಾರೆ. ಅವರೇ ಈ BJP ಗೆಲುವಿನಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸ್ತಾರೆ. ಪ್ರತಿ ಲೋಕಸಭಾ ಚುನಾವಣೆ ಆಗ್ಬೋದು, ಆಯಾ ರಾಜ್ಯದ ಚುನಾವಣೆಗಳಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅದರಲ್ಲಿ RSSನ ಶಕ್ತಿ BJP ಬಹಳ ದೊಡ್ಡದಾಗಿರುತ್ತೆ. ಹೀಗೆ ಕಾಂಗ್ರೆಸ್ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಎಳ್ಕೊತಾ ಇದೆ. ರಾಮನನ್ನು ಸೈಡಿಗಿಟ್ಟು, ಹನುಮನನ್ನು ಸೈಡಿಗಿಟ್ಟು 380,000 ಕೋಟಿಯ ಬಜೆಟನ್ನು ಕಾಂಗ್ರೆಸ್ ಕೊಡೋದಕ್ಕೆ ಹೊರಟಿದೆ ಸಿದ್ದರಾಮಯ್ಯನವರು. ಇದರಲ್ಲಿ ಏನು ಯೋಜನೆಗಳನ್ನು ಕೊಡ್ತಾರೆ? ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಒಂದಷ್ಟು ಯೋಜನೆಗಳನ್ನು ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಅದರಲ್ಲೂ ಕೂಡ ಇವರು ಓಲೈಕೆಯನ್ನು ಮಾಡೋದಕ್ಕೆ ಹೊರಟ್ರೆ ಬಹಳಷ್ಟು ವಿಚಾರಗಳಲ್ಲಿ ಮುಸ್ಲಿಮರ ಓಲೈಕೆ ಮಾಡೋದು, ಕ್ರಿಶ್ಚಿಯನ್ರ ಓಲೈಕೆ ಮಾಡೋದು ಈಗಾಗಲೇ ಹೇಳಿಕೆಗಳಲ್ಲೇ ದೊಡ್ಡದಾಗಿ ಸುದ್ದಿಯಾಗಿದೆ. SOS ಸಮಾವೇಶದಲ್ಲಿ DK ಶಿವಕುಮಾರ್ ಅವರು ನಿಮ್ಮ ಸರ್ಕಾರ ಇದು ಅಂತ ಹೇಳಿ ಮುಸ್ಲಿಮರನ್ನ ಓಲೈಸೋಕೆ ಹೊರಟಿದ್ದು. ಸಿದ್ದರಾಮಯ್ಯನವರು 10,000 ಕೋಟಿ ಕೊಡ್ತೀನಿ ಮುಸ್ಲಿಂ ಸಮುದಾಯಕ್ಕೆ ಅಂತ ಹೇಳಿದ್ದು, ಇದು ಬಹಳಷ್ಟು ಚರ್ಚೆ ಗ್ರಾಸ್ ಆಗಿದೆ. ನೀವು ಹಿಂದೂ ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಾ? ನೀವು ಮಠಮಾನ್ಯಗಳಿಗೆ ಏನು ಕೊಟ್ಟಿದ್ದೀರಾ? ನೀವು ಹಿಂದೂ ಧರ್ಮಕ್ಕೆ ಏನನ್ನು ಕೊಡದೆ, ಬಹುಸಂಖ್ಯಾತರಿಗೆ ಏನನ್ನು ಕೊಡದೆ, ಅಲ್ಪಸಂಖ್ಯಾತರಿಗೆ ಎಲ್ಲವನ್ನು ಕೊಡ್ತೀನಿ ಅಂತಂದ್ರೆ ನಮಗೇನಿದೆ ಅಂತ? ಗ್ಯಾರಂಟಿಗಳು ನಮಗೂ ಇದೆ, ಮುಸ್ಲಿಮರಿಗೂ ಇದೆ, ಕ್ರಿಶ್ಚಿಯನ್ರಿಗಿದೆ, ಸಿಖ್ರಿಗಿದೆ, ಬುದ್ಧರಿಗಿದೆ, ಎಲ್ಲರಿಗೂ ಇದೆ. ಆದರೆ ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮಕ್ಕೆ ಏನು ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅದನ್ನು BJP ಮೇಲಿಂದ ತುಂಬ ಅದ್ಭುತವಾಗಿ ಕೊಡ್ತಾ ಇದೆ. ಕಾಂಗ್ರೆಸ್ ಏನು ಕೊಡ್ತಾ ಇಲ್ಲ ಅಂದಾಗ ಖಂಡಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ರಾಜಕಾರಣ ಗೆಲ್ಲೋದಿಲ್ಲ, ರಾಮಕಾರಣ ಗೆಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ.